ಹಾಯ್, ಇವತ್ತಿನ ಲೋಗನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿಯ ಮುಂಚಿನೇ ದಿನ ಲೋಗನ್ನು ಹಾಕ್ತಾ ಇದ್ದೀನಿ. ಸೊ ನಿನ್ನೆದು ಲೋಗ್ ನೋಡಿರಬೇಕು, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ, ಹಾಗೆ ಲೋಗ್ ಮಾಡಿದ್ದೆ. ಗೊತ್ತಾಗತ್ತೆ, ಒಬ್ಬೊಬ್ಬರೇ ಇದ್ದಾಗ ಚಿಕ್ಕ ಮಗುನ ನೋಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಬೇಕು ಅಂತಂದರೆ ಎಷ್ಟೊಂದು ಕಷ್ಟ ಆಗತ್ತೆ ಅಂತ. ಹಾಂ, ಹೌದು ಅಲ್ಲ ಮಗ. ಹಾಗೆ ಇವತ್ತು ಕೂಡ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಂದರೆ ನಾಳೆ ಅಡುಗೆಗೇನು ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮುಂದೆ ಹೇಳ್ತೀನಿ ನಾಳೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಜೊತೆಗೆ ಈ ಒಂದು ಲೋಗು ಯುಗಾದಿ ಹಬ್ಬದ ದಿನ ಮೋಸ್ಟ್ಲಿ ಬರ್ಬೋದು, ಯಾಕಂದರೆ ನನಗೂ ಕೂಡ ನೈಟ್ ಎಡಿಟ್ ಮಾಡಿ ಮತ್ತು ಅದನ್ನು ಅಪ್ಲೋಡ್ ಮಾಡಿ ಅದನ್ನು ಹಾಕಲಿಕ್ಕೆ ನನಗೆ ಆಗಲ್ಲ, ಯಾಕಂದರೆ ಇವಾಗಲೇ ಸಂಜೆ 5 ಗಂಟೆ ಆಗಿ 5:30 ಆಯಿತು. ಇವಾಗ ನಾನು ಲೋಗ್ ಸ್ಟಾರ್ಟ್ ಮಾಡಿರೋದು, ಇವಾಗಿಂದ ಶುರು ಮಾಡ್ಕೋತೀನಿ ವಿಡಿಯೋ ಶೂಟಿಂಗ್ಗೆ. ಸೊ ಹಾಗಾಗಿ ಎಲ್ಲ ಎಡಿಟ್ ಮಾಡಿ ಹಾಕೋದು ಲೇಟ್ ಆಗ್ಬೋದು. ಹಾಗಾಗಿ ನಾಳೆ ಈ ಒಂದು ಲೋಗ್ ಬರೋದ್ರಿಂದ ಹಬ್ಬದ ದಿನ ನಿದ್ದೆ ಬರ್ತದೆ ಮಗ. ಇವತ್ತೇ ನಾನು ಅಂದರೆ ಇದೇ ಲೋಗಲ್ಲಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಲೋಗನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಪ್ರೀತಿಯ ಕಮೆಂಟನ್ನು ಓದೋಕ್ಕೆ ನಾನು ಕಾಯ್ತಾ ಇರ್ತೀನಿ. ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಅಥವಾ ನನಗೆ ಪರಿಚಯ ಯಾರೆಲ್ಲ ಇದ್ದಾರೋ ಅವರಿಗೆ ನಿಮ್ಮ ವಿಡಿಯೋಸ್ ನನ್ನ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ಹಾಗಾಗಿ ಇವತ್ತಿನ ಲೋಗ್ ಶುರು ಮಾಡೋಣ. ಮುದ್ದುಗೆ ಬೆಳಿಗ್ಗೆ ಸರ್ವಿ ಮಾಡಿ ತಿನ್ನಿಸಿದ್ದೆ, ಇವಾಗ ಆ್ಯಪಲ್ ಪ್ಯೂರಿನ ಮಾಡ್ತಾ ಇದ್ದೀನಿ. ಅಂದರೆ ನಾನು ಆ್ಯಪಲ್ ಪ್ಯೂರಿನ ಇವಾಗ ಸ್ವಲ್ಪ ಬೇರೆ ರೀತಿಲಿ ಕೊಡ್ತಾ ಇದ್ದೀನಿ. ಅಂದರೆ ಆ್ಯಪಲನ್ನು ಸ್ಟೀಮಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಅಂದರೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆ ಬೀಜ ಏನು ಇಲ್ಲದೆ ಇದ್ದಂಗೆ ಕಟ್ ಮಾಡಿ ತೆಗೆದು ಕಟ್ ಮಾಡಿ ಸಿಮ್ಮಲ್ಲಿ ಇಡ್ಲಿ ಇದು ಬರುತ್ತಲ್ವ ಅದರಲ್ಲಿ ಬೇಯಿಸ್ತೀನಿ. ಬೇಯಿಸಾದಮೇಲೆ ಆ ಎಲ್ಲ ಒಂದು ಪೀಸನ್ನು ಸಣ್ಣದಾಗಿ ಒಂದು ಲೋಟ ಅಥವಾ ಸ್ಮ್ಯಾಶಲ್ಲಿ ಏನಾದರೂ ಇಟ್ಕೊಂಡು ಅದನ್ನು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೋತೀನಿ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು 1 ಸ್ಪೂನಷ್ಟು ರಾಗಿ ಸರಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ನಾನು. ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಅವನು ಇವಾಗ ಯಾಕೋ ಆ್ಯಪಲನ್ನು ತಿನ್ನೋಕ್ಕಷ್ಟು ಇಷ್ಟಪಡ್ತಾ ಇಲ್ಲ, ಆ ಥರ ಮಾಡಿಕೊಟ್ರೆ ತಿಂತಾನೆ. ಸೊ ಹಾಗಾಗಿ ಆ ಥರ ಮಾಡಿಕೊಡ್ತಾ ಇದ್ದೀನಿ. ಆ್ಯಪಲ್ಲು ಜೊತೆಗೆ ರಾಗಿ ಸರಿ ಹಿಟ್ಟು ಕೂಡ ಅವನಿಗೆ ಏನು ಹೊಟ್ಟೆ ಹೋದಾಗಾಯಿತು ಅಂತ ಹೇಳಿ. ಅದೇ ಮಕ್ಕಳು ಹೇಗೆ ಇಷ್ಟಪಡ್ತಾರೋ ಆ ಥರ ನಾವು ತಿನ್ನಿಸಿದ್ರೆ ಒಳ್ಳೆಯದು, ಏನು ಆಗಲ್ಲ. ಇವಾಗ ಇದನ್ನು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ರಾಗಿ ಸರಿ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆ ಗ್ಯಾಸ್ ಮೇಲೆ ಚೆನ್ನಾಗಿ ಕುದಿಸಿಬಿಟ್ರೆ ಆಯಿತು. ಈ ಥರ ಮಾಡಿ ಕುದಿಸ್ತಾ ಇದ್ದೀನಿ. ಅವನು ಮೊದಲು ಆ್ಯಪಲ್ ಪ್ಯೂರಿನ ಹಾಗೆ ಅಂದರೆ ನಾನು ಸ್ಟೀಮಲ್ಲಿ ಬೇಯಿಸಿ ಹೆಚ್ಚಿಗೆ ಕೊಟ್ಟರೆ ಸಾಕಾಗಿತ್ತು, ತಿಂತಾ ಇದ್ದ. ಬಟ್ ಇವಾಗ ಯಾಕೋ ತಿಂತಾ ಇಲ್ಲ. ಅದಕ್ಕೆ ಈ ಥರ ಮಾಡಿಕೊಟ್ಟೆ, ಒಂದೆರಡು ದಿನ ತಿಂದ. ಸೊ ಇವಾಗ ಈ ಥರ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೊದಲಿಗೆ ನಿದ್ದೆ ಬಂದುಬಿಡ್ತು, ಹಾಗಾಗಿ ಮಲಗಿಸ್ಕೋಬಿಟ್ಟೆ ಫಸ್ಟು. ಆಮೇಲೆ ಇದನ್ನು ಮಾಡಿ ಒಂದು ಕಡೆ ಸೈಡಿಗೆ ಇಟ್ಕೊಂಡು ಅದು ಅವನು ಹೇಳೋ ತನಕ ಆರಿರುತ್ತೆ. ಹಾಗೆ ಪಾತ್ರೆ ಎಲ್ಲ ತುಂಬಾ ವಾಶ್ ಮಾಡೋದಿತ್ತು, ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಹೋದೆ ನಾನು. ನಾಳೆ ಹಬ್ಬದ ತಯಾರಿ ಬೇರೆ ಮಾಡ್ಕೋಬೇಕು. ಹಬ್ಬದ ತಯಾರಿ ಅಂತ ಅಂದರೆ ಏನಪ್ಪ ನಾನು ಮಾಡೋದು ಅಂದರೆ, ಮುಂಚಿನ ದಿನ ಮಾಮೂಲಿ ಕ್ಲೀನಿಂಗ್ ಎಲ್ಲ ಆಗಿದೆ, ಬಟ್ ತರಕಾರಿಗಳನ್ನೆಲ್ಲ ಜೋಡಿಸಿಟ್ಕೋಬೇಕು. ಏನು ಅಂದರೆ ಸೊಪ್ಪು ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದಿಟ್ಕೋಬೇಕು. ಹಾಗೆ ಬೆಲ್ಲನೆಲ್ಲ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳೋದು, ಈ ಥರ ಮುಂಚಿನ ದಿನ ಏನೆಲ್ಲ ಕೆಲಸ ಇರುತ್ತೋ ಸೊ ಅದನ್ನೆಲ್ಲ ನಾನು ಫಸ್ಟು ಮಾಡಿಟ್ಕೊಬಿಡ್ತೀನಿ. ಇವಾಗ ನೈಟು ಏನು ಮಾಡಲಿ, ರಸಮ್ ಮಾಡಿಬಿಟ್ಟೆ. ಯಾಕೆ ಅಂದರೆ ಮತ್ತೆ ಬೇರೆ ಏನಾದರೂ ಮಾಡೋಕ್ಕೋದ್ರೆ ತುಂಬ ಲೇಟ್ ಆಗಿಬಿಡತ್ತೆ, ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ರಸಮ್ ಮಾಡ್ತೀನಿ. ಅನ್ನ ಇತ್ತು, ಜೊತೆಗೆ ಬೀಟ್ರೋಟ್ ಪಲ್ಯ ಬೇರೆ ಇತ್ತು. ಸೊ ಹಾಗಾಗಿ ಅಷ್ಟೊತ್ತಿಗಾಗಲೇ ಮುದ್ದು ಎದ್ಬಿಟ್ಟ. ಸೊ ಹಾಗಾಗಿ ಅವನಿಗೆ ಇವಾಗ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ತಿಂದ, ಆಮೇಲೆ ಮತ್ತೆ ಯಾಕೋ ಬೇಡ ಅಂತ ಇದ್ದ. ಹಾಗೆ ಅವನಿಗೆ ತಿಂಡಿ ತಿನ್ನಿಸ್ಕೊಂಡು ಮತ್ತು ರಸಮ್ ಎಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನೇ ಮತ್ತು ನೆಕ್ಸ್ಟ್ ನಾಳೆಗೆ ಏನೆಲ್ಲ ಮಾಡೋಣ ಅನ್ನೋ ಪ್ಲ್ಯಾನಿಂಗ್ ಬೇರೆ ಮನಸ್ಸಲ್ಲಿ. ಯಾಕೆ ಅಂದರೆ ಮುಂಚಿನ ದಿನವೇ ನಾವು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬಿಟ್ರೆ ಮುಂಚಿನ ದಿನ ಏನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ಈಸಿಯಾಗಿ ಮಾಡಿಟ್ಕೋಬಹುದು. ಸೊ ನಾಳೆ ನಾನು ಹೋಳಿಗೆ ಮಾಮೂಲಿ ಯುಗಾದಿ ಸ್ಪೆಷಲ್ ಮಾಡಲೇಬೇಕು, ಹೋಳಿಗೆ ಮಾಡ್ತಾ ಇದ್ದೀನಿ. ಜೊತೆಗೆ ಸೊಪ್ಪಿಂದೆಲ್ಲ ಸಾರು ಎಲ್ಲ ಮಾಡೋದಿದೆ, ಯಾಕಂದರೆ ತರಕಾರಿಗೆ
ವೇಣು ತುಂಬ ಸೊಪ್ಪು ತಂದುಬಿಟ್ಟಿದ್ದಾನೆ. ಸೊ ಅದು ಮತ್ತೆ ಎರಡು ಮೂರು ದಿನ ಆಗಿಬಿಡುತ್ತೆ ನಾನು ಹಬ್ಬ ಬಿಟ್ಟು ಮತ್ತೆ ಮಾಡೋಕ್ಕೆ ಹೋದರೆ ಅದು ಹಾಳಾಗಿಬಿಡತ್ತೆ, ಯಾಕೆಂದರೆ ಫ್ರಿಜ್ ಇಲ್ಲಲ್ಲ. ಸೊ ಹಾಗಾಗಿ ಅದನ್ನೇ ಸೊಪ್ಪಿಂದೆಲ್ಲ ಸಾರು ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೆ. ಸೊಪ್ಪೆಲ್ಲ ಸುಲ್ಕೊಳ್ತಾ ಇದ್ದೀನಿ, ಸುಲಿದು ಚೆನ್ನಾಗಿ ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಕೊಬಿಟ್ರೆ ಬೆಳಿಗ್ಗೆ ಬೇಗ ಕೆಲಸ ಆಗುತ್ತೆ. ಬೆಲ್ಲನೂ ಹಾಗೆ ಕುಟಿ ಪುಡಿ ಮಾಡಿ ಇಡೋದು, ಯಾಲಕ್ಕಿನೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋದು, ಜೊತೆಗೆ ಬೆಳ್ಳುಳ್ಳಿ ಶುಂಠಿನೆಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಳೋದು, ಈ ಥರ ನಾಳೆ ಅಡುಗೆಗೆ ಏನು ಬೇಕೋ ಅವನ್ನೆಲ್ಲ ಪ್ರಿಪೇರ್ ಮಾಡಿಟ್ಕೊಬಿಟ್ರೆ ಮಾರನೇ ದಿನ ಬೇಗ ಕೆಲಸ ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೆ. ಜೊತೆಗೆ ವೇಣು ಕೂಡ ಬಂದಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಮುದುನು ಕೂಡ ಇಟ್ಕೋಬೇಕಿತ್ತು. ಪೃಥ್ವಿಗೆ ಎಕ್ಸಾಮ್ ಇರೋದ್ರಿಂದ ಪೃಥ್ವಿ ಕೂಡ ನಂಗೆ ಇಲ್ಲಿ ಹೆಲ್ಪ್ ಮಾಡೋ ಪಾಪ ಆಗಿಲ್ಲ. ನಂತರ ಒಂದು 9 ಗಂಟೆ ಮೇಲೆ ಬಂದ, ಆಮೇಲೆ ಅವನು ನಾನು ಸೇರಿ ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡ್ಕೋಬಿಟ್ವಿ. ಆಮೇಲೆ ಅಷ್ಟೊತ್ತಿಗಾಗಲೇ ವೇಣು ಕೂಡ ಬಂದಿದ್ದರು. ವೇಣು ಜೊತೆಗೆ ಮುದ್ದನ ಬಿಟ್ಬಿಟ್ಟು ಇನ್ನೇನು ಇವರಿಗೆಲ್ಲ ಬಡಿಸ್ಬೇಕಲ್ವ, ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ರಸಮ್ಗೆ ಇನ್ನೇನು ಒಂದು ಸ್ವಲ್ಪ ಒಗ್ಗರಣೆ ಕೊಡೋದು ಬಾಕಿ ಇತ್ತು, ಅಂದರೆ ಹುಣಸೆಹಣ್ಣು ರಸ ಎಲ್ಲ ಹಾಕಿಬಿಟ್ಟು. ಸೊ ಹಾಗಾಗಿ ಅದಕ್ಕೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ, ಎಲ್ಲರೂ ಊಟ ಮಾಡೋಣ ಅಂತೇಳಿ. ಎಲ್ಲರೂ ಊಟ ಆದಮೇಲೆ ಮತ್ತೆ ಇನ್ನೂ ಬಟ್ಟೆ ಮಡಚಿಡೋದು ಅದು ಇದು ಕೆಲಸ, ಹೆಂಗಸ್ರ ಕೆಲಸ ಏನು ಮುಗಿಯೋದು, ನಮ್ಮ ಮನೆ ಕೆಲಸ ಅಂತ ಅಂದರೆ ಅವೆಲ್ಲ ಕೆಲಸ ಇತ್ತು. ಹಾಗಾಗಿ ಅದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಬೆಳಿಗ್ಗೆ ತಿಂಡಿಗೆ ಏನು ಬೇಕು ಅದನ್ನು ಕೂಡ ಪ್ರಿಪೇರ್ ಮಾಡಿಟ್ಕೋಬೇಕು. ಅಂದರೆ ತಿಂಡಿನ ಮಾಡಿಡ್ದಾಗಿದ್ದರೂ ಪ್ಲ್ಯಾನಿಂಗ್ ಅಂತೂ ಮಾಡಿಟ್ಕೋಬಿಡ್ತೀನಿ ನಾನು ಯಾವಾಗಲೂ, ಬೇಗ ಆಗಬೇಕು ಅಂತ ಅಂದರೆ. ಜೊತೆಗೆ ಅಲಾರಾಮ್ ಕೂಡ ಇಟ್ಕೊಂಡಿದ್ದೀನಿ, ಬೆಳಿಗ್ಗೆ ಬೇಗ ಏಳಬೇಕು ಅಂತ ಇದ್ದೀನಿ. ಪೃಥ್ವಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲ್ದು ಕೊಡ್ತಾ ಇದ್ದಾನೆ, ಊಟ ಎಲ್ಲ ಆಯಿತು ಈಗ ನಮ್ಮದು ಜಸ್ಟ್. ಓಕೆ, ಹಾಗಾದರೆ ಮತ್ತೆ ನಾಳೆ ಹಬ್ಬದ ಲೋಗದ ಜೊತೆ ನಾನು ಮತ್ತೆ ಸಿಗ್ತೀನಿ, ಹಾಗಾಗಿ ಹಬ್ಬದ ಲೋಗು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬರೋಕ್ಕೆ. ಸೊ ಇವತ್ತಿನ ಲೋಗಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ, ಹ್ಯಾಪಿ ಯುಗಾದಿ ಎಲ್ರಿಗೂ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನೆಯಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದಿರಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನಗೂ ಕೂಡ ನೀವು ವಿಶ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನೀವು ಮಾಮ್ಸ್ ಇದ್ದರೆ ಹೆಲ್ಪ್ ಆಗಲಿ, ಇದೊಂದು ವಿಡಿಯೋ ಇರಲಿ ಅಂತ ಹೇಳಿ, ಯಾವ ಥರ ಹಬ್ಬಕ್ಕೆ ಪ್ರಿಪೇರ್ ಆಗೋದು ನಾವು ಅನ್ನೋದು ಗೊತ್ತಿರತ್ತೆ, ಯಾಕಂದರೆ ಹೆಣ್ಮಕ್ಳೆಲ್ಲರೂ ಹುಷಾರಿನೇ ಅಲ್ವಾ. ಆದರೂ ಕೂಡ ನನ್ನ ಒಂದು ಫುಟಲೋಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್ ಬಾಯ್.